ಕೌನ್ಸಿಲಿಂಗ್ ಬಗ್ಗೆ ಲೇಟೆಸ್ಟ್ ಆಗಿ ಕೆಲವು ಅಪ್ಡೇಟ್ಸ್ಗಳು ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಒಂದು ಲೈಕ್ ಕೊಡಿ ಇವಾಗ ನಾವು ಡೈರೆಕ್ಟಾಗಿ ಫಸ್ಟು ಎಂ ಸಿ ಕೌನ್ಸಿಲಿಂಗ್ ಬಗ್ಗೆ ಬಂದ್ಬೋಣ ಯಾಕೆಂದರೆ ಎಂ ಸಿ ಕಡೆಯಿಂದ ಎರಡು ಮೂರು ಅಪ್ಡೇಟ್ಸ್ ಇದೆ ಒಂದು ಇನ್ಫಾರ್ಮೇಷನ್ ಬುಲೆಟಿನ ರಿಲೀಸ್ ಮಾಡಿದರೆ ಇಲ್ಲಿ ನಿಮಗೆ ಕೌನ್ಸಿಲಿಂಗ್ ರಿಲೇಟೆಡು ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ ಎಮ್ ಸಿ ಸಿ ಬಗ್ಗೆ ನೀವು ಡೋ ಮಾಡಿಕೊಂಡು ನೋಡ್ಕೋಬೋದಾಗಿರುತ್ತೆ ಮತ್ತು ಇಲ್ಲಿ ಇನ್ನೊಂದು ಕ್ಲಿಯರಾಗಿ ಹೇಳಿದರೆ ನಾಳೆ ಎಮ್ ಸಿ ಸಿ ಆಫೀಸ್ ಆಗಿರಲಿ ಮತ್ತು ಎಲ್ಪ್ ಲೈನ್ ನಂಬರ್ಸ್ ಆಗಿರಲಿ ಯಾವುದೂ ಕೂಡ ವರ್ಕ್ ಮಾಡಲ್ಲ ನಾಳೆ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಅಂತ ಹೇಳಿದ್ರೆ ಅಂದರೆ ನಾಳೆ ನಿಮಗೆ ರಿಜಿಸ್ಟ್ರೇಷನಲ್ಲಿ ಏನೇ ಪ್ರಾಬ್ಲಮ್ಸ್ ಆದರೂ ಕೂಡ ಎಮ್ ಸಿ ಸಿನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ನಾಳೆ ಒಂದಿನ ಹಾಲಿಡೇ ಇರುತ್ತೆ ಮತ್ತು ಎಮ್ ಸಿ ಸಿ ರಿಜಿಸ್ಟ್ರೇಷನ್ನು ಲಿಂಕ್ ಬಂದ್ಬಿಟ್ಟು ಆ್ಯಕ್ಟಿವೇಟ್ ಆಗಿದೆ ನೀವು ಜಸ್ಟ್ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಕೌನ್ಸಿಲಿಂಗ್ಗೆ ರಿಜಿಸ್ಟರ್ನ ಆಗ್ಬೋದಾಗಿರುತ್ತೆ ಮತ್ತು ಇಲ್ಲಿ ಎಮ್ ಸಿ ಸಿ ರಿಜಿಸ್ಟ್ರೇಷನ್ ನಿಮಗೆ ಲಾಸ್ಟ್ ಡೇಟ್ ಯಾವಾಗ ರಿಜಿಸ್ಟರ್ ಮಾಡ್ಕೊಳಕ್ಕೆ ಅಂದರೆ ಇಪ್ಪತ್ತನೇ ತಾರೀಕು ಆಗಿರುತ್ತೆ ಮತ್ತು ನಿಮಗೆ ಆಪ್ಷನ್ ಆಪ್ಷನ್ಟರೆಲ್ಲ ಮಾಡಾದ್ಮೇಲೆ ರಿಸಲ್ಟ್ ಬಂದುಬಿಟ್ಟು ಇಪ್ಪತ್ತ್ಮೂರನೇ ತಾರೀಕು ಬರುತ್ತೆ ಅಂತ ಈ ಒಂದು ಶೆಡ್ಯೂಲಲ್ಲಿ ಹೇಳಿದರೆ ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಮತ್ತೆ ಇಲ್ಲಿ ಎಮ್ ಸಿ ಸಿನ ಅಟೆಂಡ್ ಮಾಡಬೇಕಾ ಮಾಡಬಾರ್ದು ಅಂತ ನೀವು ಕೇಳಿದರೆ ಇಲ್ಲಿ ನಿಮ್ದೇನಾದರೂ ಸ್ಕೋರು ಸಿಕ್ಸ್ ಹಂಡ್ರೆಡು ಸಿಕ್ಸ್ ಫಿಫ್ಟಿ ಎಬೋ ಇದೆ ನೀವು ಒ ಬಿ ಸಿ ಕ್ಯಾಟಗರಿ ಆಗಿದೆ ಮತ್ತು ಆಲ್ ಇಂಡಿಯಾ ಕೋಟ ಸೀಟ್ಸ್ನ ನೋಡ್ತಾ ಇರೋ ಏಮ್ಸ್ ಮತ್ತು ಜಿಪರ್ಸ್ ಕಾಲೇಜ್ನ ನೋಡ್ತಾ ಇರೋ ಅಂದರೆ ಡೆಫಿನೆಲಿ ಅಟೆಂಡ್ ಮಾಡಿ ನಿಮ್ಮ ಸ್ಕೋರ್ ಏನಾದರೂ ಸಿಕ್ಸ್ ಫಿಫ್ಟಿ ಕೆಳಗಡೆ ಅಥವಾ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಇದೆ ಅಂದರೆ ನಿಮಗೆ ಎಮ್ ಸಿ ಸಿ ಅಂಡರಲ್ಲಿ ಸೀಟ್ ಅಲೋಟ್ಮೆಂಟ್ ಆಗೋ ಚಾನ್ಸ್ ತುಂಬಾ ಕಮ್ಮಿ ಇದೆ ಯಾಕೆಂದರೆ ಇಲ್ಲಿ ನೋಡ್ಬೋದು ಇದು ಕೂಡ ಮೆರಿಟ್ ಲಿಸ್ಟ್ ರೀತಿಯೇ ಬಿಟ್ಟಿದ್ದಾರೆ ಕಟ್ ಆಫ್ನ ಇಲ್ಲಿ ಎಮ್ ಬಿ ಬಿ ಎಸ್ ನೋಡಿ ಇಲ್ಲಿ ಒ ಬಿ ಸಿ ಕ್ಯಾಟಗರಿ ಲಾಸ್ಟ್ ನೋಡಿ ಟ್ವೆಂಟಿ ತೌಸಂಡ್ಗೆ ಇಲ್ಲಿ ಸೀಟ್ಸ್ ಎಲ್ಲ ಕ್ಲೋಸ್ ಆಗ್ತಿದೆ ರ್ಯಾಂಕಿಂಗಿಗೆ ಇಲ್ಲಿ ನಿಂದು ಫೋರ್ಟಿ ಏಯ್ಟಿ ತೌಸಂಡ್ ಇರೋರಿಗೆ ಡೆಫಿನೆಟ್ಲಿ ಸೀಟ್ ಅಲೋಟ್ಮೆಂಟ್ ಆಗೋ ಚಾನ್ಸ್ ತುಂಬ ಅಂದರೆ ತುಂಬಾ ಕಮ್ಮಿ ಇದೆ ಅದು ಕೂಡ ಗೌರ್ಮೆಂಟ್ ಕೋಟ ಸೀಟ್ಸು ಏನಾದರೂ ಒಂದು ಪ್ರೈವೇಟ್ ಕೋಟ ಸೀಟ್ಸ್ನ ನೋಡ್ತಾ ಇರೋ ಒಂದು ಫಿಫ್ಟೀನು ಟ್ವೆಂಟಿ ಲ್ಯಾಕ್ಸು ಆ ರೀತಿ ಸೀಟ್ಸ್ಗಳನ್ನ ನೋಡ್ತಾ ಇರೋ ಅಂದರೆ ಇದಕ್ಕೆ ರಿಜಿಸ್ಟರ್ನ ಮಾಡ್ಕೋಬೋದು ಪ್ರೈವೇಟ್ ಕೋಟ ಸೀಟ್ಸ್ನ ನೋಡ್ತಾ ಇರೋರು ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಇವಾಗ ನಾವು ಬ್ಯಾಕ್ ಕರ್ನಾಟಕ ಕೌನ್ಸಿಲಿಂಗ್ ಬಗ್ಗೆ ಬರೋದಾದರೆ ಇಲ್ಲಿ ನೀವೆಲ್ಲರೂ ಕೂಡ ಆಪ್ಷನ್ಟ್ರಿಗೆ ವೆಯ್ಟ್ ಮಾಡ್ತಾ ಇರ ಇಲ್ಲಿ ನಾವು ವೆಬ್ಸೈಟಲ್ಲಿ ನೋಡಿದ್ರೆ ಇನ್ನೂ ಲಿಂಕ್ ಯಾವುದೇ ಥರದ ಆಕ್ಟಿವೇಟ್ ಆಗಿಲ್ಲ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹಾಗೆ ಅದರ ಲಿಂಕ್ ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಅನ್ನೋ ಕೂಡ ನೀವು ಕೇಳ್ಬೋದು ಲಿಂಕ್ ಆಕ್ಟಿವೇಟ್ ಆಗೋಕ್ಕಿಂತ ಮುಂಚೆ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು ಮತ್ತು ಫೀ ಸ್ಟ್ರಕ್ಚರ್ ಎಲ್ಲ ಕೂಡ ಬರಬೇಕಾಗಿದೆ ಆಮೇಲೆ ನಿಮಗೆ ಫಸ್ಟ್ ರೌಂಡ್ ಯಾವಾಗ ನಡೆಯುತ್ತೆ ಯಾವಾಗ ಮುಗಿಯುತ್ತೆ ಮತ್ತು ಸೆಕೆಂಡ್ ಮಾಕ್ ರೌಂಡ್ ಯಾವಾಗ ನಡೆಯುತ್ತೆ ಯಾವಾಗ ಮುಗಿಯುತ್ತೆ ಅನ್ನೋ ಕಂಪ್ಲೀಟ್ ಶೆಡ್ಯೂಲ್ನೂ ಕೂಡ ಬಿಡ್ತಾರೆ ಅದಕ್ಕೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಒಟ್ನಲ್ಲಿ ಅಥವಾ ನಿಮಗೆ ನಾಳೆ ಒಂದು ಲಿಂಕ್ ಆಕ್ಟಿವೇಟ್ ಆಗೋ ಚಾನ್ಸ್ ಇದೆ ಅದರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇಲ್ಲ ಅದು ಕೆ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ಪ್ರೋಸೆಸ್ ಮಾಡ್ತಾರೆ ಸ್ಪೀಡಾಗಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ವೆಯ್ಟ್ ಮಾಡಿ ಶಾರ್ಟ್ಲಿನೇ ಆಕ್ಟಿವೇಟ್ ಆಗ್ಬೋದು ನಿಮಗೆ ಕೆ ಟಿ ಮತ್ತು ನೀಟ್ ಆಪ್ಷನ್ ಇಂಟ್ರಿ ಸೆಕೆಂಡ್ ಮಕ್ ರೌಂಡ್ದು ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೇಡ್ ನಿಮಿಷಿಪ್ ಬೇಕು ಅಂದರೆ ಮಾತ್ರ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು